ನಮಸ್ಕಾರ ನೋಡಲು ಮುದ್ದು ಮುದ್ದಾಗಿ ಗುಂಡು ಗುಂಡಗೆ ಕಾಣುವ ಪಗ್ಗಳು ಆಹಾರದ ಮೇಲೆ ಅದೆಷ್ಟು ಆಸೆ ಹೊಂದಿರುತ್ತವೆ ಎಂದರೆ ಅವು ಇಲ್ಲದೆ ನಿರಂತರವಾಗಿ ತಿನ್ನಲು ಬಯಸುತ್ತವೆ ತನ್ನ ಬೌಲ್ನಲ್ಲಿನ ಆಹಾರವನ್ನೆಲ್ಲ ತಿಂದು ಅಕ್ಕಪಕ್ಕದ ನಾಯಿಗಳ ಬೌಲ್ನಲ್ಲಿಯೂ ಕದ್ದು ತಿನ್ನಲು ಅವಣಿಸುತ್ತವೆ ಜೊತೆಗೆ ಮನೆ ಸದಸ್ಯರ ಬಳಿ ಸದಾ ತಿನ್ನಲು ಏನನ್ನಾದರೂ ಬೇಡುತ್ತಲೇ ಇರುತ್ತವೆ ಇದರಿಂದಾಗಿ ಅವು ಬಹುಬೇಗ ಬೇಗ ತನಕ್ಕೆ ಒಳಗಾಗುತ್ತವೆ ದಡೂತಿತನವು ಪಗ್ಗಳಲ್ಲಿ ಚಟುವಟಿಕೆಯನ್ನು ತಗ್ಗಿಸುತ್ತದೆ ಅವುಗಳ ಆರೋಗ್ಯ ಹದಗೆಡುತ್ತದೆ ಚರ್ಮ ಮತ್ತು ಮೂಳೆ ಸಂಬಂಧಿತ ಕಾಯಿಲೆಗಳು ಬಾಧಿಸುವ ಜೊತೆಗೆ ಅವುಗಳ ಜೀವಿತಾವಧಿಯನ್ನು ಕುಂಠಿತಗೊಳಿಸುತ್ತದೆ ಹಾಗಾಗಿ ಪಗ್ಗಳಿಗೆ ವಯಸ್ಸಿನಾಧಾರದ ಮೇಲೆ ರೂಪಿಸಲ್ಪಟ್ಟ ನಿಯಮಿತ ಆಹಾರ ಕ್ರಮದ ಅಗತ್ಯತೆ ಇರುತ್ತದೆ ಸೊನ್ನೆಯಿಂದ ನಲವತ್ತೈದು ದಿನದ ಅವಧಿ ಈ ಅವಧಿಯಲ್ಲಿ ತಾಯಿಯ ಹಾಲನ್ನೇ ಕುಡಿಸಬೇಕು ತಾಯಿ ಲಭ್ಯವಿಲ್ಲ ಎಂದಾದರೆ ಮಾರುಕಟ್ಟೆಯಲ್ಲಿ ಸಿಗುವ ಮಿಲ್ಕ್ ರಿಪ್ಲೇಸರ್ಗಳಾದ ಲ್ಯಾಕ್ಟೋಲ್ ರಾಯಲ್ ಕೆನೈನ್ ಬೇಬಿ ಡಾಗ್ ಮಿಲ್ಕ್ಗಳನ್ನು ಉಣಿಸಬಹುದು ಇದನ್ನು ಒಂದು ಬಾರಿಗೆ ಮೂವತ್ತರಿಂದ ಅರುವತ್ತು ನಂತೆ ದಿನಕ್ಕೆ ನಾಲ್ಕರಿಂದ ಐದು ಬಾರಿ ಫೀಡಿಂಗ್ ಬಾಟಲ್ ಮೂಲಕ ಉಣಿಸಬೇಕು ಪಗ್ಗಳಿಗೆ ಸೆರ್ಲ್ಯಾಕ್ ಮತ್ತು ಹಸುವಿನ ಹಾಲು ಅಷ್ಟು ಸೂಕ್ತ ಅಲ್ಲ ಇವು ಕುಂಠಿತ ಬೆಳವಣಿಗೆ ಮತ್ತು ಜಲಭೇದಿಗೆ ಕಾರಣವಾಗಬಹುದು ಹಾಗಾಗಿ ಕೊಳ್ಳುಗರು ಸಾಧ್ಯವಾದಷ್ಟು ನಲವತ್ತೈದು ದಿನದ ಮರಿಯನ್ನು ಕೊಳ್ಳಬೇಕು ನಲವತ್ತೈದು ದಿನದಿಂದ ಮೂರು ತಿಂಗಳ ಅವಧಿ ಈ ಅವಧಿಯಲ್ಲಿ ಪಪ್ಪಿ ಸ್ಟಾರ್ಟರ್ ಫುಡ್ಡನ್ನು ಕೊಡಲು ಆರಂಭಿಸಬೇಕು ಉದಾಹರಣೆಗೆ ಡ್ರೂಲ್ಸ್ ಸ್ಟಾರ್ಟರ್ ರಾಯಲ್ ಕೆನೈನ್ ಮಿನಿ ಸ್ಟಾರ್ಟರ್ ಫರ್ಮಿನಾ ಪಪ್ಪಿ ಸ್ಟಾರ್ಟರ್ನಂತಹ ಯಾವುದೇ ಪಪ್ಪಿ ಸ್ಟಾರ್ಟರ್ ಸ್ಟೇಜ್ನ ಆಹಾರವನ್ನು ಬಳಸಬಹುದು ಈ ಆಹಾರವನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಚೆನ್ನಾಗಿ ಇಸುಕಿ ಆನಂತರ ಮರಿಗೆ ಉಣಿಸಬೇಕು ದಿನವೊಂದಕ್ಕೆ ಎಪ್ಪತ್ತರಿಂದ ನೂರ ಇಪ್ಪತ್ತೈದು ಗ್ರಾಮ್ನಷ್ಟು ಆಹಾರವನ್ನು ಮೂರು ಭಾಗಗಳಾಗಿ ವಿಂಗಡಿಸಿ ಉಣಿಸಬೇಕು ಈ ಅವಧಿಯಲ್ಲಿ ಮಾಂಸಾಹಾರವನ್ನು ತಿನ್ನಿಸುವುದಾದರೆ ಚೆನ್ನಾಗಿ ಬೇಯಿಸಿದ ಚಿಕನ್ನಲ್ಲಿ ಮೂಳೆ ತೆಗೆದು ಚೆನ್ನಾಗಿ ಇಸುಕಿ ತಿನಿಸಬೇಕು ಪಗ್ಗಳು ತಿನ್ನಲು ಸಾಕೆನಿಸಿಬಿಟ್ಟಾಗ ಅವುಗಳಿಗೆ ಅಧಿಕ ಬಲವಂತವಾಗಿ ತಿನ್ನಲು ಪ್ರೇರೇಪಿಸಬಾರದು ಮೂರನೇದಾಗಿ ಮೂರು ತಿಂಗಳಿನಿಂದ ಹನ್ನೆರಡು ತಿಂಗಳ ಅವಧಿ ಈ ಅವಧಿಯಲ್ಲಿ ಮರಿಗಳು ಗರಿಷ್ಠ ತೂಕ ಎತ್ತರ ಉದ್ದವನ್ನು ಹೊಂದುವುದರಿಂದ ಅವಕ್ಕೆ ಹೆಚ್ಚಿನ ಪ್ರೋಟೀನ್ ಯುಕ್ತ ಆಹಾರದ ಅಗತ್ಯತೆ ಇರುತ್ತದೆ ಹಾಗಾಗಿ ಈ ವೇಳೆ ಪ್ಯಾಕ್ ಮೇಲಿನ ನಿರ್ದೇಶನಗಳಿಗೆ ಒಳಪಟ್ಟು ಜೂನಿಯರ್ ಪಪ್ಪಿ ಫುಡ್ ಅಥವಾ ಚಿಕನ್ ರೈಸ್ ಅಥವಾ ಕರ್ಡ್ ರೈಸ್ ಅನ್ನು ದಿನಕ್ಕೆ ಮೂರು ಬಾರಿ ಕೊಡಬೇಕು ಲಾಯಲ್ ಪೆಟ್ ಜೋನ್ ವೆಬ್ಸೈಟ್ ಹೇಳುವಂತೆ ಈ ಅವಧಿಯಲ್ಲಿ ಪಗ್ಗಳಿಗೆ ದಿನವೊಂದಕ್ಕೆ ನೂರ ಎಪ್ಪತ್ತೈದು ಗ್ರಾಮ್ನಷ್ಟು ಆಹಾರ ನೀಡಿದರೆ ಸಾಕು ಎನ್ನಲಾಗುತ್ತದೆ ಹನ್ನೆರಡು ತಿಂಗಳ ನಂತರ ಈ ಅವಧಿಯಲ್ಲಿ ರಾಯಲ್ ಕೆನೈನ್ ಪಗ್ ಅಡಲ್ಟ್ ಫರ್ಮಿನಾ ಚಿಕನ್ ಅಂಡ್ ಪೊಮಗ್ರನೇಟ್ ಮಿನಿ ಅಡಲ್ಟ್ ಅಕಾನ ಸ್ಮಾಲ್ ಬ್ರೀಡ್ ಅಡಲ್ಟ್ನಂತಹ ಅಡಲ್ಟ್ ಫುಡ್ಗಳನ್ನು ಕೊಡಲು ಆರಂಭಿಸಬೇಕು ಯಾವುದೇ ತಳಿಗೆ ಯಾವುದೇ ಅವಧಿಯಲ್ಲಿ ಹೊಸ ಬಗೆಯ ಆಹಾರವನ್ನು ಪರಿಚಯಿಸುವ ವೇಳೆ ಅದನ್ನು ದಿಢೀರನೆ ಪರಿಚಯಿಸಬಾರದು ಇದರಿಂದ ನಾಯಿಗಳಿಗೆ ವಾಂತಿ ಭೇದಿಯಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಹೊಸ ಆಹಾರವನ್ನು ಮುಂಚಿನ ಆಹಾರಕ್ಕೆ ಪ್ರತಿದಿನ ಸ್ವಲ್ಪ ಸ್ವಲ್ಪವೇ ಏರಿಕೆ ಕ್ರಮದಲ್ಲಿ ಬೆರೆಸುತ್ತಾ ಕನಿಷ್ಠ ಹತ್ತು ಹದಿನೈದು ದಿನದ ವೇಳೆಗೆ ಮೂಲ ಆಹಾರವನ್ನು ತ್ಯಜಿಸಿ ಹೊಸ ಆಹಾರವನ್ನು ಕೊಡಲು ಆರಂಭಿಸಬೇಕು ರೆಡಿಮೇಡ್ ಡ್ರೈ ಫುಡ್ನ ಹೊರತಾಗಿ ಮನೆ ಆಹಾರಗಳಾದ ಚಿಕನ್ ಸೋಯಾ ಕರ್ಡ್ ರೈಸ್ ಮತ್ತು ತರಕಾರಿ ಮಿಶ್ರಿತ ಆಹಾರವನ್ನು ದಿನಕ್ಕೆ ಎರಡು ಬಾರಿ ಕೊಡಬಹುದು ಈ ಅವಧಿಯಲ್ಲಿ ದೇಹ ಗಾತ್ರಕ್ಕೆ ತಕ್ಕಂತೆ ದಿನವೊಂದಕ್ಕೆ ನೂರ ಮೂವತ್ತರಿಂದ ನೂರ ತೊಂಬತ್ತು ಗ್ರಾಮ್ನಷ್ಟು ಆಹಾರವನ್ನು ಕೊಡಬೇಕು ಪಗ್ಗಳಿಗೆ ಮಾನವರ ಬಿಸ್ಕೆಟ್ ಚಾಕೊಲೇಟ್ ಕಾಫಿ ಅಣಬೆ ಈರುಳ್ಳಿ ಕಿತ್ತಲೆಯಂತಹ ಸೀಟ್ರಸ್ ಹಣ್ಣುಗಳು ದ್ರಾಕ್ಷಿ ಒಣ ದ್ರಾಕ್ಷಿಯನ್ನು ನೀಡಬಾರದು ಅವು ಅನಾರೋಗ್ಯಕ್ಕೆ ದಾರಿ ಮಾಡುತ್ತವೆ ಪಗ್ಗಳಿಗೆ ಕಠಿಣ ವ್ಯಾಯಾಮ ನೀಡಬಾರದು ಪ್ರತಿದಿನ ಸರಳವಾದ ವಾಕಿಂಗ್ ಮತ್ತು ರನ್ನಿಂಗ್ ಆದರೆ ಸಾಕು ನಾಯಿಯು ಅನಾರೋಗ್ಯ ದಡುತಿತನಕ್ಕೆ ಒಳಗಾಗಿದ್ದರೆ ವೈದ್ಯರ ಸಲಹೆ ಆಧಾರದ ಮೇಲೆ ಅದರ ಡಯಟ್ನಲ್ಲಿ ಬದಲಾವಣೆಯನ್ನು ತರಬಹುದು ಇದಿಷ್ಟು ಪಗ್ಗಳ ಡಯಟ್ ಕುರಿತ ಕಿರು ಮಾಹಿತಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ